ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಸ್ವಾಭಿಮಾನದ ಬದುಕನ್ನು ರೂಪಿಸುವ ಶಕ್ತಿ ಇರುವುದು ಶಿಕ್ಷಣಕ್ಕೆ ಮಾತ್ರ ಎಂದು ಸಚಿವ ಜೆಸಿ ಮಾಧುಸ್ವಾಮಿ ತಿಪಟೂರಿನಲ್ಲಿ ಹೇಳಿದ್ದಾರೆ. ಮನುಷ್ಯನ ಸ್ವಾಭಿಮಾನದ ಬದುಕನ್ನು ರೂಪಿಸುವ ಶಕ್ತಿ ಇರುವುದು ಶಿಕ್ಷಣಕ್ಕೆ ಮಾತ್ರ. ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ತಂದೆ ತಾಯಿಗಳ ಆಶಯದಂತೆ ಬದುಕು ರೂಪಿಸಿಕೊಳ್ಳಬೇಕು ಎಂದು ಕಾನೂನು ಹಾಗೂ ಸಂಸದೀಯ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಪಟೂರಿನಲ್ಲಿ ತಿಳಿಸಿದರು. ಶಿಕ್ಷಣ ಮನುಷ್ಯನ ಸ್ವಾಭಿಮಾನದ ಶಕ್ತಿ. ಮಕ್ಕಳು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣದಲ್ಲಿ ಉತ್ತಮವಾಗಿ ಅಭ್ಯಾಸ ಮಾಡಿದರೆ ನಾವು 8-10 ವರ್ಷ ಶ್ರಮ ವಹಿಸಿ ಉತ್ತಮ ಗುರಿಯೊಂದಿಗೆ ವಿದ್ಯಾಭ್ಯಾಸ ಮಾಡಿದರು ನಿಮ್ಮ 80 ವರ್ಷದ ಜೀವನ ಸುಖಮಯವಾಗಿರುತ್ತದೆ. ತಂದೆ ತಾಯಿಗಳು ನಿಮ್ಮ ಮೇಲೆ ಭರವಸೆ ಇಟ್ಟು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ವಿದ್ಯಾಭ್ಯಾಸ ಮಾಡಿಸುತ್ತಾರೆ. ಫ್ಯಾಷನ್ ಜೀವನದ ಹುಚ್ಚಿಗೆ ಬಿದ್ದು ಜೀವನ ಹಾಳು ಮಾಡಿಕೊಳ್ಳಬೇಡಿ. ಜೀವನದಲ್ಲಿ ಉತ್ತಮ ಗುರಿ ಇಟ್ಟುಕೊಳ್ಳಿ. ಮನುಷ್ಯನ ಹುಟ್ಟು ಶ್ರೇಷ್ಠ ಅಲ್ಲ, ಉತ್ತಮವಾದ ಜೀವನ ಶ್ರೇಷ್ಠವಾದದ್ದು. ವರ್ಗರಹಿತ ಜಾತಿರಹಿತ ಸಮಾಜ ನಿರ್ಮಾಣ ಶಿಕ್ಷಣದ ಗುರಿ. ಸರ್ಕಾರ ಸಮಾಜಮುಖಿ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ವಿನಿಯೋಗಿಸುತ್ತಿದೆ. ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಮಗೆ ಕಡ್ಡಾಯ ಶಿಕ್ಷಣ ವ್ಯಾಪ್ತಿ ಇಲ್ಲ. ಸರ್ಕಾರಕ್ಕೆ 14ನೇ ವರ್ಷದವರೆಗೂ ಮಾತ್ರ ನಿಮಗೆ ಶಿಕ್ಷಣ ಕೊಡಬೇಕು ಅನ್ನೋ ಸಂವಿಧಾನಾತ್ಮಕ ಜವಾಬ್ದಾರಿ ಇದೆ. ಆ ನಂತರ ನೀವು ನಿಮ್ಮ ಆಯ್ಕೆಗಳನ್ನ ಮಾಡಬೇಕಾಗುತ್ತೆ. ಮಕ್ಕಳು ನೀವು ದೊಡ್ಡ ಗುರಿ ಇಟ್ಕೋಬೇಕು, ದೊಡ್ಡ ಕನಸು ಇಟ್ಕೋಬೇಕು. ಬದುಕಲ್ಲಿ ಇಲ್ಲಿಂದ ಒಂದು 8-10 ವರ್ಷ ನೀವು ಶ್ರಮ ಪಟ್ಟರೆ ಆಮೇಲೆ ಒಂದು 40-50 ವರ್ಷ ಸುಖವಾದ ದಾರಿನಲ್ಲಿ ನಡೀಬಹುದು. ಈಗ ಬೇಜವಾಬ್ದಾರಿ ಗುರುತಿಸಿದ್ರೆ, ಈಗೇನಾದರೂ ಹುಡುಗಾಟ ಆಡಿದ್ರೆ, ಈಗೇನಾದರೂ ಫ್ಯಾಷನ್ಗೆ ಗುಲಾಮರಾದರೆ ಮುಂದಿನ ಬದುಕು ಬಹಳ ಅಸಹನೀಯವಾಗತ್ತೆ. ನಿಮ್ಮಂದೆ ಆಯ್ಕೆ ಇದೆ, ನೀವು ಬೇರೆಯವರು ಗೌರವ ಸ್ವಂತ ಸ್ಥಿತಿನಲ್ಲಿ ಬೆಳೀತೀರಾ ಅಥವಾ ಬೇರೆಯವರ ಅಡಿಯಾಳಾಗಿ ಗುಲಾಮರಾಗಿ ಉಳ್ಕೊಳ್ಳೋ ಸ್ಥಿತಿಗೆ ಹೋಗ್ತೀರಾ ಅಂತ. ಶಿಕ್ಷಣ ಒಂದೇ ಒಂದು ನಿಮ್ಮನ್ನು ಸ್ವಾಭಿಮಾನದಲ್ಲಿ ಮೇಲೆ ನಿಲ್ಲಿಸಿ ಗೌರವಯುತವಾದ ಬಾಳು ಕೊಡಲಿಕ್ಕೆ ಇವತ್ತು ನಮಗೆ ಪೂರಕವಾಗಿರೋ ಶಕ್ತಿ. ಹಾಗಾಗಿ ಇದರ ಪೂರ್ಣ ಪ್ರಯೋಜನ ಪಡ್ಕೋಬೇಕು. ಭಗವಂತ ನಿಮಗೆಲ್ಲ ಶಕ್ತಿ ಕೊಟ್ಟಿದ್ದಾನೆ, ಆ ಶಕ್ತಿಯನ್ನು ಅರಿವು ಮಾಡ್ಕೋಬೇಕು. ನನಗೇನು ಶಕ್ತಿ ಇದೆ ಅಂತ ಹೇಳಿ ಒಂದು ಕ್ಷಣ ಅದರ ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡು ಅದರ ಪೂರ್ಣ ಬಳಕೆ ಮಾಡ್ಕೋಬೇಕು. ಯಾಕೆಂದರೆ ಯಾರದರ ಪೂರ್ಣ ಬಳಕೆ ಮಾಡ್ಕೋತೀರಾ ನಿಜವಾಗ ಶಕ್ತಿವಂತರಾಗ್ತೀರಾ. ಯಾರ ಶಕ್ತಿ ಇದು ಉಪಯೋಗಿಸೋದಿಲ್ಲ ಅವರ ಅಶಕ್ತರಾಗ್ತೀರಾ, ಅವರ ಸ್ಥಿತಿ ಮುಂದೆ ಬಹಳ ದುಸ್ಥಿತಿ ಆಗುತ್ತೆ. ಶಾಸಕ ಬಿಸಿ ನಾಗೇಶ್ ಅವರು ಮಾತನಾಡಿ, ಸರ್ಕಾರ 3.5 ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿ ನಿಲಯ ನಿರ್ಮಿಸಿ ಆಧುನಿಕ ಸೌಲಭ್ಯ ಒದಗಿಸಿದೆ. ಹಾಸ್ಟೆಲ್ ಸೌಲಭ್ಯ ಹಾಗೂ ಸುರಕ್ಷತೆ ಬಗ್ಗೆ ಆತಂಕ ಬೇಡ, ನಿಮ್ಮೊಂದಿಗೆ ನಾವಿದ್ದೇವೆ. ಹಾಸ್ಟೆಲ್ನಲ್ಲಿ ಯಾವುದೇ ಕೊರತೆ ಕಂಡರೂ ಕೂಡಲೇ ಇಲಾಖೆಯನ್ನು ಸಂಪರ್ಕಿಸಿ ಎಂದರು. ಪಾವತಿಸಿದ ತೆರಿಗೆಯ ಹಣದಿಂದ ನಿಮಗೆ ಶಿಕ್ಷಣವನ್ನು ಕೊಡುವಂತ ಪ್ರಯತ್ನ ಸರ್ಕಾರ ಮಾಧುಸ್ವಾಮಿಯವರು ಹೇಳಿದಂಗೆ ವಿವೇಕಾನಂದರ ಕನಸಿತ್ತು. ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ರು ಶಿಕ್ಷಣ ಅಂದ್ರೆ ಏನು ಅಂತ. ಮನುಷ್ಯನ ಒಳಗೆ ಇರುವಂತ ಅವನ ಶಕ್ತಿಯನ್ನ ಆಚೆ ತರುವಂಥದ್ದೇ ಶಿಕ್ಷಣ ಅಂತ. ಭಗವಂತ ನಮ್ಮೆಲ್ಲರಿಗೂ ಶಕ್ತಿಯನ್ನ ತುಂಬಿದ್ದಾನೆ. ಆ ತುಂಬಿದಂತಹ ಶಕ್ತಿಯನ್ನ ಪ್ರಕಟೀಕರಣ ಶಿಕ್ಷಣದ ಮೂಲಕ ಆಗ್ಬೇಕು ಅಂತ. ಒಬ್ಬ ವಿದ್ಯಾರ್ಥಿಯ ಮೇಲೆ ಸರ್ಕಾರ ಪ್ರತಿ ತಿಂಗಳು ಇಷ್ಟೊಳ್ಳೆಯ ಬಿಲ್ಡಿಂಗ್ ಅನ್ನು ಕಟ್ಕೊಂಡಿದೆ, ಪ್ರತಿ ತಿಂಗಳು ಸಹಿತ ಸುಮಾರು 1,000. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಶಿವಸ್ವಾಮಿ, ಉಪಾಧ್ಯಕ್ಷ ಶಂಕರ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮಮತಾ, ಉಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಡಾಬಸ್ಪೇಟೆಯ ಇಮಚನಹಳ್ಳಿಯಲ್ಲಿ ಸಿದ್ದಿವಿನಾಯಕ ಗೆಳೆಯರ ಬಳಗದ ವತಿಯಿಂದ 1ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ದಾಬಸ್ಪೇಟೆ ಬಳಿಯ ಇಮಚಿನಹಳ್ಳಿ ಗ್ರಾಮದಲ್ಲಿ ಸಿದ್ದಿವಿನಾಯಕ ಗೆಳೆಯರ ಬಳಗದ ವತಿಯಿಂದ 1ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸಿ ಕನ್ನಡಮ್ಮೆಗೆ ನಮನ ಸಲ್ಲಿಸಿದರು. ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ ಹಾಗೂ ಮುಖಂಡರುಗಳು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ, ಕನ್ನಡ ಭಾಷೆಗೆ 2 ವರ್ಷಗಳ ಇತಿಹಾಸವಿದ್ದು ಕನ್ನಡ ಭಾಷೆಗೆ ಹಲವಾರು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಹೀಗಾಗಿ ಇಂದಿನ ಕಾಲದಲ್ಲಿ ನಶಿಸಿ ಹೋಗುತ್ತಿರುವ ಕನ್ನಡ ಭಾಷೆಯನ್ನು ನಾವು ನೀವೆಲ್ಲರೂ ಸೇರಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ದಿಟ್ಟ ಹೆಜ್ಜೆ ಇಡಬೇಕಿದೆ.
ದಾಬಸ್ಪೇಟೆ ಭಾಗದಲ್ಲಿ ಹಲವಾರು ಕೈಗಾರಿಕೆಗಳು ತಲೆ ಎತ್ತಿದ್ದು ನಾವೆಲ್ಲರೂ ಭೂಮಿಯನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದ್ದು ಅದಕ್ಕೆ ಅನುಗುಣವಾಗಿ ನಮ್ಮ ಮಕ್ಕಳಿಗೆ ಉದ್ಯೋಗ ದೊರಕುವಂತೆ ಪ್ರತಿಯೊಬ್ಬರು ಹೋರಾಡಬೇಕಿದೆ ಎಂದರು. ಈ ವೇಳೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರು ಹಾಗೂ ಮುಖಂಡರು ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಹೊಂಬಯ್ಯ, ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್, ಭಾರತೀಪುರ ಶ್ರೀನಿವಾಸ್, ಆರೋಗ್ಯ ಭಾರತಿ ಆಸ್ಪತ್ರೆಯ ಡಾಕ್ಟರ್ ಚಂದ್ರಶೇಖರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ಸಂಘಟನೆಯ ಷಡಾಕ್ಷರಿ ಲಕ್ಷ್ಮಣ ಕೆಂಪೇಗೌಡ, ಶ್ರೀಧರ್, ಮಧು, ಪ್ರಭುದೇವ್ ಇತರರು ಹಾಜರಿದ್ದರು. ಸೌಕರ್ಯಗಳನ್ನ ಮಾಡ್ತಕ್ಕಂಥ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಮತ್ತು ಸವಲತ್ತುಗಳನ್ನ ತಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಒಂದು ಕೆಲಸಗಳನ್ನ ಈ ಭಾಗದಲ್ಲಿ ನಾವು ಮಾಡಬೇಕಾಗುತ್ತೆ. ಈ ಭಾಗದಲ್ಲಿ ನಮ್ಮ ರಮೇಶ್ರವರು ಏನು ಈ ಭಾಗದ ಒಂದು ಸದಸ್ಯರಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು. ಗುಬ್ಬಿ ತಾಲೂಕು ಮಂಚಲದೊರೆಯಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟಿಸಿದರು. ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಒತ್ತಾಯಿಸಿ ಗುಬ್ಬಿ ತಾಲೂಕಿನ ಮಂಚಲದೊರೆ ಗ್ರಾಮದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿನಿ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಬಹಳಷ್ಟು ವರ್ಷಗಳಿಂದ ಅಕ್ರಮ ಮದ್ಯ ಮಾರಾಟವನ್ನು ಮಾಡುತ್ತಿದ್ದು ನಾವುಗಳು ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ರಾತ್ರಿ ವೇಳೆಯಲ್ಲಿ ಕುಡುಕರು ನಮ್ಮ ಶಾಲೆಯ ಆವರಣವನ್ನು ಅಡ್ಡೆಯಾಗಿಸಿಕೊಂಡಿದ್ದಾರೆ ಹಾಗೂ ನಮ್ಮ ಗ್ರಾಮದಲ್ಲಿ ಯುವಕರು ಮದ್ಯ ವ್ಯಸನಿಗಳಿಗಾಗಿ ಶಾಲೆಯ ಆವರಣದಲ್ಲಿ ಎಲ್ಲಿಂದರಲ್ಲಿ ಬಿದ್ದಿರುವ ಘಟನೆಗಳು ನಡೆದಿವೆ. ಆದ್ದರಿಂದ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಬೇಕು, ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಸ್ಥಳಕ್ಕೆ ಚೇಳೂರು ಪೊಲೀಸ್ ಭೇಟಿ ನೀಡಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವ ಭರವಸೆ ನೀಡಿದ್ದಾರೆ. ಚರಕ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಹಾಗೂ ಮೆಡಿಲ್ಯಾಬ್ ಇಂಡಿಯಾ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಚಿಕಿತ್ಸಾ ಸಲಹಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ತುಮಕೂರಿನ ಚರಕ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಮತ್ತು ಮೆಡಿಲ್ಯಾಬ್ ಇಂಡಿಯಾ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂಧಿವಾತ, ಮೂಳೆ ಸವಿತ ಹಾಗೂ ಇತರೆ ಮೂಳೆ ಸಂಬಂಧಿತ ಕಾಯಿಲೆಗೆ ಉಚಿತ ಚಿಕಿತ್ಸಾ ಸಲಹಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇದೇ ಚರಕ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ನಡೆಸಿದ ಶಿಬಿರದಲ್ಲಿ ವಿಶೇಷವಾಗಿ ಉಚಿತ ಬೋನ್ ಮೈನರಲ್ ಡೆನ್ಸಿಟಿ ಟೆಸ್ಟ್ ಹಾಗೂ ಉಚಿತ ಶುಗರ್ ಚೆಕಪ್ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಇವುಗಳ ಬಗ್ಗೆ ವೈದ್ಯರಿಂದ ಅರಿವು ಮತ್ತು ಸಲಹೆ ಕೊಡುವ ಕೆಲಸ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಚರಕ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ವೈದ್ಯರೊಬ್ಬರು, ಆಗಿನ ಕಾಲದಲ್ಲಿ ಜನರಿಗೆ ಮೂಳೆಗಳು ಸಾಮಾನ್ಯವಾಗಿ 60 ವರ್ಷ ಆದಾಗ ಮೂಳೆ ಸವಿಯುತ್ತಿದ್ದವು, ಆದರೆ ಈಗಿನ ಕಾಲದಲ್ಲಿ 20 ವರ್ಷಕ್ಕೆ ಮೂಳೆಗಳು ಸವಿಯುತ್ತಿವೆ. ಅದಕ್ಕಾಗಿ ಮುಂಚಿತವಾಗಿಯೇ ನಾವು ಕೀಲು ಮೂಳೆಗಳನ್ನ ಪರೀಕ್ಷಿಸಿಕೊಳ್ಳಬೇಕೆಂದು ಉಚಿತ ತಪಾಸಣಾ ಶಿಬಿರದಲ್ಲಿ ಜನಸಾಮಾನ್ಯರಿಗೆ ಸಲಹೆ ಕೊಡುವ ಮೂಲಕ ಅರಿವು ಮೂಡಿಸಿದರು. ಚರಕ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಮತ್ತು ಮೆಡ್ಲ್ಯಾಬ್ ಇಂಡಿಯಾ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಉಚಿತ ಬೋನ್ ಡೆನ್ಸಿಟಿ ಮಿನರಲ್ ಟೆಸ್ಟ್ ಅಂತಂದ್ರೆ ಮೂಳೆ ಸವೆದ ಅಥವಾ ಮೂಳೆ ಸಾಂದ್ರತೆಯನ್ನು ಪರೀಕ್ಷೆ ಮಾಡುವಂತಹ ಒಂದು ವಿಶೇಷವಾದ ಉಚಿತ ಚಿಕಿತ್ಸಾ ಶಿಬಿರವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಅದು ಚರಕ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಸೆಟ್ಟಿಹಳ್ಳಿ ರೈಲ್ವೆ ಗೇಟ್ ಹತ್ತಿರ. ಇವತ್ತಿನ ದಿನ ಪ್ರತಿಯೊಬ್ಬ ಮನುಷ್ಯನು ಕೂಡ ಮೊದಲೆಲ್ಲ ಮೂಳೆ ಕಾಯಿಲೆ ಅಂತಂದ್ರೆ 60 ವರ್ಷ 70 ವರ್ಷ ಆದ್ಮೇಲೆ ಮೂಳೆ ಸವಿತಾ ಇರ್ತಿತ್ತು. ಇವತ್ತು ನಾವು ನೋಡ್ತಕ್ಕಂಥ 20 ವರ್ಷದವರೆಗೂ ಕೂಡ ಮೂಳೆ ಸವಿತಾ ಇದೆ. ಅಂತಂದ್ರೆ ಬರೀ ನಾವು ರಾಗಿ ಊಟ ಮಾಡ್ತಾ ಇದೀವಿ ಅಥವಾ ಒಳ್ಳೆ ಕ್ವಾಲಿಟಿ ಫುಡ್ ಊಟ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡ್ರು ಕೂಡ ವಿಟಮಿನ್ ಡಿ ಅಥವಾ ಕ್ಯಾಲ್ಸಿಯಂ ಚೆಕ್ ಮಾಡಿದ್ರೆ ಅಥವಾ ಬೋನ್ ಡೆನ್ಸಿಟಿ ಚೆಕ್ ಮಾಡಿದ್ರೆ ಎಲ್ಲರಲ್ಲಿ ಕೂಡ ಆಸ್ಟಿಯೋಪೊರೋಸಿಸ್ಗಳನ್ನು ನಾವು ಕಾಣಿಸ್ತಾ ಇದ್ದೇವೆ. ಸೊ ಅದಕ್ಕೆ ನಾವು ಎಷ್ಟೇ ಮೆಡಿಸಿನ್ ಕೊಟ್ಟರು ಸಾಲದು, ಅದಕ್ಕೋಸ್ಕರ ಮುಂಚಿತವಾಗಿ ಮೂಳೆ ಸವಿತ ಅಂತ ಕಾಣಿಸ್ಕೊಂಡ್ರೆ ಅಥವಾ ಆಸ್ಟಿಯೋಪೀನಿಯಾ ಅಥವಾ ಆಸ್ಟಿಯೋಪೊರೋಸಿಸ್ ಆ ಥರ ಕಾಯಿಲೆಗಳನ್ನು
ನಾವು ಮೊದಲೇ ಚೆಕ್ ಮಾಡಿಕೊಂಡ್ರೆ ಅದಕ್ಕೆ ಸುರಕ್ಷಿತವಾದ ಒಂದು ಆಯುರ್ವೇದದಲ್ಲಿ ಹೇಳಿರುವಂತಹ ಒಂದು ಅಸ್ಥಿ ಮಜ್ಜ ವಿಕಾರದಲ್ಲಿ ಬರುವಂತಹದ್ದು ಸಂಧಿವಾತ ಅಥವಾ ಆಮವಾತ ವಾತರಕ್ತ ಈ ಮೂಳೆ ಕೀಲು ರೋಗದ ಸಂಬಂಧಪಟ್ಟ ಕಾಯಿಲೆಗಳನ್ನು ನಾವು ಇವತ್ತು ಈ ಒಂದು ವಿಶೇಷವಾದ ಚಿಕಿತ್ಸಾ ಶಿಬಿರದ ಮೂಲಕ ಪರೀಕ್ಷಾ ಮಾಡ್ತಾ ಇದೀವಿ. ಸಲಹಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು ಈ ಒಂದು ಮೂಳೆ ಸವೆತದ ಅಥವಾ BMD ಟೆಸ್ಟ್ ಪರೀಕ್ಷೆಗೆ ಸುಮಾರು 100 ಜನರಿಗೆ ನಾವು ಉಚಿತವಾಗಿ ತಪಾಸಣೆ ಮಾಡುವಂತ ಒಂದು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಒಂದು 50 ಜನ ಒಂದು ಹೆಸರು ನೋಂದಾಯಿಸಿದ್ದಾರೆ. ಸುಮಾರು 100 ಜನರಿಗೆ ನಾವು ಮಧ್ಯಾಹ್ನ 1 ಗಂಟೆವರೆಗೆ ನಾವು ಉಚಿತವಾಗಿ BMD ಟೆಸ್ಟ್ ಅಂದ್ರೆ ಮೂಳೆ ಸವೆತವನ್ನು ನಾವು ಚೆಕ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗುವಂತ ಔಷಧಿಗಳನ್ನು ಕೂಡ ನಾವು ಸಲಹಾ ಮತ್ತೆ ಔಷಧಿಗಳನ್ನು ಕೂಡ ಉಚಿತವಾಗಿ ವಿತರಣೆ ಮಾಡಲಾಗುವುದು. ತುಮಕೂರಿಗೆ ಜನವರಿ 2ರಂದು ಪ್ರಧಾನಿ ಮೋದಿಯವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ವಸತಿ ಸಚಿವ ವಿ ಸೋಮಣ್ಣರವರು ಸಿದ್ಧತೆಗಳನ್ನು ಪರಿಶೀಲಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ 2ರಂದು ಕೃಷಿ ಕರ್ಮಣ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕಾಗಿ ತುಮಕೂರಿಗೆ ಆಗಮಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಮತ್ತು ವಸತಿ ಸಚಿವ ವಿ ಸೋಮಣ್ಣ ಅವರು ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿರುವ ಸಿದ್ಧತೆಗಳನ್ನ ಪರಿಶೀಲನೆ ನಡೆಸಿದರು. ಮತ್ತು ವಸತಿ ಸಚಿವರು ಸಂಜೆ 5:30 ಸಮಯಕ್ಕೆ ಆಗಮಿಸಿ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿರುವ ಎಲ್ಲಾ ಸಿದ್ಧತೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಜನವರಿ 2ರಂದು ಮಧ್ಯಾಹ್ನ 2:10 ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಿಂದ ತುಮಕೂರಿಗೆ ಆಗಮಿಸುವರು. ಅನಂತರ ಅಲ್ಲಿಂದ ನೇರವಾಗಿ ಸಿದ್ಧಗಂಗಾ ಮಠಕ್ಕೆ ತೆರಳಿ ಲಿಂಗೈಕ್ಯರಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಗದ್ದಿಗೆಯ ದರ್ಶನ ಪಡೆದು ಅನಂತರ ಕೆಲಕಾಲ ವಿದ್ಯಾರ್ಥಿಗಳ ಜೊತೆ ಇದ್ದು ಭಾಷಣ ಮಾಡುವರೆಂದು ಹೇಳಿದರು. ಸಿದ್ಧಗಂಗಾ ಮಠದಿಂದ ಸರ್ಕಾರಿ ಕಿರಿಯ ಕಾಲೇಜ್ ಮೈದಾನಕ್ಕೆ ಆಗಮಿಸಿ ಕಿಸಾನ್ ಸನ್ಮಾನ್ ಯೋಜನೆಗೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 6 ರಾಜ್ಯಗಳ ಉತ್ತಮ ರೈತರನ್ನ ಸನ್ಮಾನಿಸುವರು ಎಂದರು. 60,000 ರೈತರಿಗೆ ಆಸನ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ 1,00,000 ರೈತರು ಆಗಮಿಸಲಿದ್ದಾರೆ ಎಂದರು. ಸಂಜೆ 5 ಗಂಟೆಗೆ ಪ್ರಧಾನಿ ಅವರು ತುಮಕೂರಿನಿಂದ ಬೆಂಗಳೂರಿಗೆ ತೆರಳುವರೆಂದು ತಿಳಿಸಿದರು. ಕೃಷಿ ಇಲಾಖೆಗೆ ಉತ್ತಮ ಸಾಧನೆಗೈದಿರ್ತಕ್ಕಂಥದ್ದು ಒಂದು ಪ್ರಶಸ್ತಿಯನ್ನು ಹೋಗಿ ಕೊಡ್ತಾ ಇದ್ದಾರೆ. ದೇಶದಲ್ಲಿ 6 ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯವೂ ಕೂಡ ವಂಚಿಸಿರುತ್ತದೆ. ಕೃಷಿಯಲ್ಲಿ ಉತ್ತಮ ವ್ಯವಸಾಯದಲ್ಲಿ ಒಂದು ಪ್ರಗತಿ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನು ನಮ್ಮ ಇಲಾಖೆ ಮುಖಾಂತರ ಅದನ್ನು ಸ್ವೀಕಾರ ಮಾಡ್ತೀವಿ. ಸುಮಾರು 1,00,000 ಜನ ಇಲ್ಲಿ ರೈತರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕಿಸಾನ್ ಸನ್ಮಾನ್ ಯೋಜನೆ ಅಂತಕ್ಕಂಥದ್ದು ಜಾರಿಯಾಗಿ 3 ಕಂತದಲ್ಲಿ ಹಣ ಬಿಡುಗಡೆ ಕಳೆದಿದೆ. ಈ ವರ್ಷಕ್ಕೆ 4ನೇ ಕಂತ ಪ್ರಾರಂಭ ಮಾಡಿ ಈ ವರ್ಷದಲ್ಲಿ ಮತ್ತೆ ಪುನಃ 3 ಕಂತುಗಳನ್ನು ಬಿಡುಗಡೆ ಮಾಡಿದೆ. 2,000, 2,000, 2,000 ಅಂದ್ರೆ ಪ್ರತಿಯೊಬ್ಬ ರೈತನಿಗೆ ಕೂಡ 6,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಆಗಿದೆ ಕೇಂದ್ರ ಸರ್ಕಾರ. ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಯೋಜನೆ ಅದರ ಜೊತೆಗೆ 6,000 ಬರ್ತಕ್ಕಂಥದ್ದು ಇಲ್ಲಿ ನಮ್ಮ ಕರ್ನಾಟಕದಿಂದ ನಮ್ಮ ಸರ್ಕಾರದಿಂದ 4,000 ರೂಪಾಯಿಗಳನ್ನು ನಾವು ಕೂಡ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅಂದರೆ ಒಬ್ಬ ರೈತನಿಗೆ ಪ್ರತಿ ವರ್ಷಕ್ಕೆ 10,000 ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನೆ ಆಗಿದೆ. ನಾವು 2 ಕಾರ್ಯಕ್ರಮ, ಒಂದು ರೈತರಿಗೋಸ್ಕರ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, 3ನೇ ತಾರೀಕು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇರ್ತದೆ. ಅಲ್ಲಿ ಜಿಕೆ ವಿಜ್ಞಾನವರು ಆ ಕಾರ್ಯಕ್ರಮವನ್ನು ಅಲ್ಲಿ ದೇಶದ ಅನೇಕ ಕಡೆ ವಿಜ್ಞಾನಿಗಳು ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸ್ತಾರೆ.
ವಸತಿ ಸಚಿವ ವಿ ಸೋಮಣ್ಣ, ಮಾಜಿ ಸಚಿವ ಸುಬ್ರಹ್ಮಣ್ಯ, ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಇದ್ದರು. ಈಗಾಗಲೇ ಮನವಿ ಮಾಡಿದ್ದೀವಿ, ಭಾರತ ರತ್ನ ಕೊಡೋದ್ರಿಂದ ಭಾರತ ರತ್ನಕ್ಕೇನೆ ಅದರ ಗರಿಮೆ ಗಿರಿಮೆ ಜಾಸ್ತಿ ಆಗ್ತದೆ. ಅದಕ್ಕೇನ ದೊಡ್ಡವರು ನಮ್ಮ ಪೂಜ್ಯ ಶ್ರೀಗಳವರು ಅವತ್ತು ಬರೋದಕ್ಕೆ ಅಂದಾಗ ಅಲ್ಲಿ ಸೆಕ್ಯೂರಿಟಿ ತೊಂದರೆ ಇಲ್ಲ. ಇವನ್ನು ಇವರು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ ಅವತ್ತು ಅದನ್ನು ಮಾಡೋಕ್ಕಾಗಲ್ಲ, ಲಕ್ಷಾಂತರ ಜನ ಇದ್ದಿದ್ದರಿಂದ ಅಲ್ಲಿ ನಾವು ಸೆಕ್ಯೂರಿಟಿ ಮಾಡೋಕ್ಕಾಗೋದಿಲ್ಲ. ಅದು ಅವನು 19ನೇ ತಾರೀಕು ಅವ್ರನ್ನ ವರ್ಷದ ಸಂಸ್ಮರಣಾ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ವಿ. ಇದು ರಿಪಬ್ಲಿಕ್ ಡೇ ಮತ್ತೊಂದಿರೋದ್ರಿಂದ ಅದಾಗೋದಿಲ್ಲ. ಅದು ಕಾಕತಾಳಿ ಅನ್ನುವ ಹಾಗೆ ಇದು ಕರ್ನಾಟಕಕ್ಕೆ ಬಂದಿದ್ದರಿಂದ ಕೃಷಿ ಮಂತ್ರಿಗಳು ಹೆಚ್ಚಿನ ಆಸಕ್ತಿ ವಹಿಸಿ ಮುಖ್ಯಮಂತ್ರಿಗಳ ಒಂದು ಶ್ರಮದಿಂದ ಇದನ್ನು ತುಮಕೂರಲ್ಲಿ ಮಾಡೋದ್ರಿಂದ ಶ್ರೀಗಳ ದರ್ಶನ ಪಡೆಯೋದಕ್ಕೆ ಅವ್ರು ಗದ್ದಿಗೆಗೆ ಹೋಗೋದಿದ್ರು. ಪ್ರಧಾನಮಂತ್ರಿಗಳು ಇಚ್ಛೆ ಪಟ್ಟಿದ್ರೆ ಮೊದಲು ಬರ್ತಾ ಇದ್ದಂಗೆ ಗದ್ದಿಗೆಗೆ ಹೋಗ್ತಾರೆ. ಘೋಷಣೆ ಅವತ್ತೇನಾದ್ರು ಏನಾಯ್ತದೆ ಬಿಡೋಣ ಅವೆಲ್ಲ, ಆದ್ರೆ ನಮ್ಗೆ ಏನು ಹೆಮ್ಮೆ ಆಯ್ತದೆ, ದೇಶಕ್ಕೆ ಹೆಮ್ಮೆ ಅನ್ನೋದೇ. ನಾವು ಜಾಸ್ತಿ ಒತ್ತಾಯ ಮಾಡೋ ಪರಿಸ್ಥಿತಿ ನಾನು ಅನ್ಸಿಲ್ಲ, ಯಾಕಂದ್ರೆ ಅದನ್ನು ಮಾಡ್ತಕ್ಕಂಥ ಅರ್ಹತೆಗಿಂತ ಹೆಚ್ಚಾಗಿ 100 ಪಟ್ಟು ಜಾಸ್ತಿ ಅವರ ಸೇವೆ ಇದೆ. ಬಿಗಿ ಭದ್ರತೆ ಹಿನ್ನೆಲೆಯಲ್ಲಿ ಪತ್ರಕರ್ತರನ್ನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದೊಳಗೆ ಬಿಡದೆ ಅಡ್ಡಪಡಿಸುತ್ತಿದ್ದು ಪೊಲೀಸರ ವರ್ತನೆ ವಿರುದ್ಧ ಪತ್ರಕರ್ತರು ಕಿಡಿಕಾರಿದರು. ಇದಾಗಿದೆ ಸರಿ ಅಂತ ಹೇಳಿದಾಗಿದೆ, ಅನಂತರ ವಸತಿ ಸಚಿವ ಉಪಮುಖ್ಯಮಂತ್ರಿಗಳ ಮಧ್ಯಪ್ರವೇಶದಿಂದಾಗಿ ವಿವಾದ ಬಗೆಹರಿಸಿ ಪತ್ರಕರ್ತರನ್ನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದೊಳಗೆ ಕರೆದೊಯ್ಯುವಲ್ಲಿ ಯಶಸ್ವಿಯಾದರು. ಚಿಂತಾಮಣಿಯ ನಾಯಂದ್ರಹಳ್ಳಿ ರಸ್ತೆ ವಿವಾದ ಕುರಿತು ಜೆಡಿಎಸ್ ಮುಖಂಡರುಗಳು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು. ಚಿಂತಾಮಣಿ ತಾಲೂಕಿನ ನಾಯಂದ್ರಹಳ್ಳಿ ರಸ್ತೆ ವಿವಾದದ ಬಗ್ಗೆ ಜಿಲ್ಲಾ ಮತ್ತು ತಾಲೂಕು ಆಡಳಿತದ ವಿರುದ್ಧ ಜೆಡಿಎಸ್ ಮುಖಂಡರುಗಳು ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದರು. ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ತಹಸೀಲ್ದಾರ ರಾಜಗೋಪಾಲ್ ಮಾತನಾಡಿ, ಇದೇ ಡಿಸೆಂಬರ್ 2 ಸರ್ವೆ ನಂಬರ್ 9ಕ್ಕೆ ಸಂಬಂಧಪಟ್ಟ ಜಮೀನಿನ ರಸ್ತೆಯಲ್ಲಿ ಗುಂಪುಂಡು ಕಲ್ಲು ಚಪ್ಪಡಿಗಳನ್ನ ರಸ್ತೆಗೆ ಅಡ್ಡಲಾಗಿ ಹಾಕಿ ಸಾರ್ವಜನಿಕರಿಗೆ ಮತ್ತು ದನಕರುಗಳಿಗೆ ಓಡಾಡಲು ಆಗದಂತೆ ಅಡ್ಡಿಪಡಿಸಿದ್ದು ಸದರಿ ಒತ್ತುವರಿಯನ್ನ ತೆರವುಗೊಳಿಸಿ ಸಾರ್ವಜನಿಕರು ಹಾಗೂ ದನಕರುಗಳಿಗೆ ಅನುಕೂಲ ಮಾಡಿಕೊಡುವಂತೆ ಗ್ರಾಮಸ್ಥರು ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು. ಅವರ ಮನವಿ ಮೇರೆಗೆ ಅಧಿಕಾರಿಗಳು ಗ್ರಾಮದಲ್ಲಿ ಸಭೆಯನ್ನ ನಡೆಸಿದ್ದರಲ್ಲದೆ ನಂತರ ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಕಂದಾಯ ಇಲಾಖೆ, ಭೂಮಾಪನ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತಿನಲ್ಲಿ ಸರ್ವೆ ಕಾರ್ಯ ನಡೆಸಿದಾಗ ವಿವಾದಿತ ರಸ್ತೆಯ ಸರ್ವೆ ನಂಬರ್ 2ರ ಜಮೀನು ಸರ್ಕಾರಿ ಜಾಗವೆಂದು ಅಧಿಕಾರಿಗಳಿಗೆ ದೃಢಪಟ್ಟಿದೆ. ಸರ್ಕಾರದ ಜಮೀನನ್ನ ದೃಢಪಟ್ಟ ಹಿನ್ನೆಲೆಯಲ್ಲಿ ಕಲ್ಲು ಚಪ್ಪಡಿಗಳನ್ನ ತೆಗೆಸಲು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಸ್ಥಳೀಯ ತಹಶೀಲ್ದಾರ್ ಮತ್ತು ಇತರೆ ಅಧಿಕಾರಿಗಳು ಪತ್ರ ವ್ಯವಹಾರ ನಡೆಸಿದಾಗ ಜಿಲ್ಲಾಧಿಕಾರಿಗಳೇ ತೆರವು ಮಾಡಲು ದಿನಾಂಕವನ್ನು ಸಹ ನಿಗದಿಪಡಿಸಿದ್ದರು. ನಂತರ ತೆರವುಗೊಳಿಸಲು ಬಂದ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರನ್ನ ಜಿಲ್ಲಾಧಿಕಾರಿಗಳೇ ವಾಪಸ್ ಕರೆಸಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು. ಮುಂದಿನ ದಿನಗಳಲ್ಲಿ ಸರ್ಕಾರಿ ಒತ್ತುವರಿ ಜಮೀನನ್ನ ತೆರವುಗೊಳಿಸದ ಕಾರಣ ಜಿಲ್ಲಾ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಪ್ರತಿಭಟನೆಯನ್ನ ನಡೆಸುತ್ತೇವೆಂದು ಎಚ್ಚರಿಕೆ ನೀಡಿದ್ದಾರೆ. ರಸ್ತೆ ಇದೆ, ಅವ್ರ ಜಮೀನು ಇದೆ, ಅವ್ರಿಗೆ ಏನು ದಾಖಲೆ ಇಲ್ಲ ಅಂತ ಗೊತ್ತಾದ ಮೇಲೆ ಸರ್ವೆ ಅವ್ರನ್ನ ಹೊಡಿಯಕ್ಬೋದು. ನೀವು ಮಾಡ್ತಾರ ಸರ್ವೆ ಇಲ್ಲ, ನಮಗೆ ಅಕ್ಕಪಕ್ಕ ನೋಟಿಸ್ ಕೊಟ್ಟು ಬರಬೇಕಾಗಿತ್ತು, ನೀವು ಹಂಗೆ ಬಂದ್ರಿ ಅಂತೇಳಿ ಸರ್ವೆ ಎಲ್ಲ ಮುಗಿದ ಮೇಲೆ ಹೊಡಿಯಕ್ಬೋದು. ಆಮೇಲೆ ಯಾರು ಅವ್ರಿಗೆ ಒತ್ತಡ ತಂದದ್ದಾದ್ಮೇಲೆ 5 ಎಕರೆ 4 ಗಂಟೆನೂ ಸರ್ವೆ ಮಾಡಬೇಕಂತ ಒಂದು ಕಂಡೀಷನ್ ಆಗಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ರು. ಅವತ್ತು ತಹಸೀಲ್ದಾರ್ ಮುಂದ್ಗಡೆನೆ ಕೇಳಿದ್ದೀವಿ ನಾವು, ಉತ್ತರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಬೋರ್ನಾಡಿಸಿದ್ವಿ. ಅವ್ರನ್ನ ಕೇಳಿದಾಗ ಏನಣ್ಣ ನಾವು ಈ ಥರ ಮಾತಾಡ್ಕೊಂಡು ಬಂದಿದ್ವಲ್ಲ, ಇವತ್ತು ಅವ್ರು ಕರ್ಚಪ್ಪಡಿ ನಾಟಿದ್ದಾರೆ, ಅವ್ರಿಗೆ ನೀವು ಹೇಳಿಲ್ವಾ? ಈಗ ತಹಸೀಲ್ದಾರ್ ಮೇಲೆ ಗಲಾಟೆ ಮಾಡಕ್ಕೆ ಬಂದಿದ್ದಾರಲ್ಲ, ಅದನ್ನೆಲ್ಲ ನಾವು ಮಾತಾಡ್ಕೊಂಡು ಸರಿಪಡಿಸ್ತೀವಿ ಅಂತ ಹೇಳಿದ್ವಲ್ಲ, ನೀವು ಯಾಕೆ ಮಾತಾಡಲಿಲ್ಲ ಅಂತ ಅವತ್ತು ಕೇಳಿದ್ದಕ್ಕೆ ಅವ್ರ ಹತ್ರ ಉತ್ತರ ಸಿಗಲಿಲ್ಲ. ಇದು ತಹಸೀಲ್ದಾರ್ ಸಾಹೇಬ್ರಿಗೂ ಗೊತ್ತು, ತಹಸೀಲ್ದಾರ್ ಸಾಹೇಬ್ರ ಮುಂದೆನೂ ಮಾತಾಡಿದ್ವಿ. ಅದಾದ ನಂತರ ಏನು ಮಾಡಿದ್ರು, ನಮಗೆ 16ನೇ ತಾರೀಕು ಕೊಟ್ಟು ಟೈಮ್ ಕೊಡಿ, 16ನೇ ತಾರೀಕು ನಾವು ಖಂಡಿತ ಇದನ್ನು ಇಡೋದಿಲ್ಲ, ತೆರವುಗೊಳಿಸ್ತೀವಿ ಅಂತಂದು ತಹಸೀಲ್ದಾರ್ ನಮ್ಗೆ ಹೇಳ್ಬಿಟ್ಟು, ಡಿ ಒ ಸಿ ಸಾಹೇಬ್ರು ಹೇಳ್ಬಿಟ್ಟು. ಅದಾದಮೇಲೆ ಸರಿ ಯಾಕೆ ನಾವು ಅವ್ರು ದುಃಖಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಅದಾದ ನಂತರ 16ನೇ ತಾರೀಕು ಸುಮಾರು 100-150 ಜನ ಪೊಲೀಸ್ ಇಲಾಖೆ ಬಂತು ನಮ್ಮೂರಿಗೆ ತೆರವುಗೊಳಿಸ್ತೀವಿ ಅಂತ.
ಯಾರು ಒತ್ತಡ ಏನ್ ಮಾಡಿದ್ರು ಏನು ಗೊತ್ತಿಲ್ಲ. ನಮ್ಗೆ ಡಿ ಸಿ ಸಾಹೇಬ ಡಿ ಸಿ ಮೇಡಮ್ ಅವ್ರು ಆರ್ಡರ್ ಮಾಡಿದಾರೆ, ನಮ್ಮ ಪೊಲೀಸ್ನವ್ರು ವಾಪಸ್ ಕರ್ಕೊಳಕ್ ಕೇಳಿದಾರೆ ಅಂತ ಹೇಳ್ಬಿಟ್ಟು ವಾಪಸ್ ಕರ್ಕೊಂಡ್ಬಿಟ್ಟು ವಾಪಸ್ ಕರ್ಕೊಂಡಿದ್ದು ಬಂದ ಮೇಲೆ ನಾವು ಕೇಳಿದ್ವಿ ಅದನ್ನು, ಅದು ಏನು ಕಾರಣದಿಂದ ವಾಪಸ್ ಕರ್ಕೊಂಡಿದ್ದೀರಾ, ನಮ್ಗೆ ದಾಖಲೆ ಕೊಡಿ ಇದು ಮಾಡಿ ಅಂತ ಕೇಳಿದ್ದಕ್ಕೆ ತಹಸೀಲ್ದಾರ್ ಸಾಹೇಬರು ನಾಳೆ ಕ್ರಿಸ್ಮಸ್ ಇರೋದ್ರಿಂದ ಎರಡು ದಿವಸ ರಜೆ ಇದೆ, ಎರಡು ದಿವಸ ಮುಗಿದ ನಂತರ ನಾವೇ ಬಂದು ಕರೆಗೊಳಿಸ್ತೀವಿ ಅಂತಂದು ಹೇಳಿದ್ರು. ಜೆ ಸಿ ಸಾಹೇಬರು ನೆನ್ನೆ ಬಂದು ಇನ್ನೂ ಊರ ಹತ್ರ ಬಿಟ್ಟು ಹೋಗಿದ್ದಾರೆ, ಅಲ್ಲೇ ಅವರು ನಮ್ಮೂರನ್ನೆಲ್ಲ ಹಿಡ್ಕೊಂಡು ಹೋಗೋ ಸೈಸ್ಕಲ್ಲೆಲ್ಲ ನೋಡಿದ್ದಾರೆ. ಕ್ರೀಡೆ ಮನುಷ್ಯನ ಆರೋಗ್ಯವನ್ನು ವೃದ್ಧಿಸುತ್ತದೆ ಎಂದು ನಿವೃತ್ತ ಎಸಿಪಿ ಲೋಕೇಶ್ವರ್ ತಿಳಿಸಿದರು. ಕ್ರೀಡೆ ಮನುಷ್ಯನ ಆರೋಗ್ಯ ವೃದ್ಧಿಗೆ ಸಹಕಾರಿ, ಸದೃಢ ದೇಹದಿಂದ ಮಾನಸಿಕ ಸ್ಥಿತಿಯನ್ನ ಕಾಣಬಹುದು ಎಂದು ನಿವೃತ್ತ ಎಸಿಪಿ ಹಾಗೂ ತೆಪಟೂರು ಸ್ಪೋರ್ಟ್ಸ್ ಕ್ಲಬ್ ಗೌರವ ಅಧ್ಯಕ್ಷರಾದ ಲೋಕೇಶ್ವರ ತಿಳಿಸಿದರು. ತೆಪಟೂರು ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಮೈದಾನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿದರು. ಕ್ರೀಡೆಯಿಂದ ಉತ್ತಮವಾದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಅವರು ಕಲ್ಪತರು ನಾಡು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಕ್ರೀಡಾಪಟುಗಳನ್ನು ನೀಡಿದೆ. ರಾಷ್ಟ್ರಕ್ಕೆ ಹೆಸರು ತರುವಂತಹ ಕ್ರೀಡಾಪಟುಗಳು ಹೊರಹೊಮ್ಮಬೇಕಾದರೆ ಕ್ರೀಡೆಗೆ ಪ್ರೋತ್ಸಾಹಿಸುವುದು ಅತ್ಯಗತ್ಯ. ಆದ್ದರಿಂದ ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಕರ್ನಾಟಕ ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಒಂದೇ ರೀತಿಯ ಕ್ರೀಡೆಗೆ ಸೀಮಿತವಾಗದೆ ಎಲ್ಲ ವಿವಿಧ ಕ್ರೀಡೆಗಳನ್ನು ಆಯೋಜಿಸುವ ಮೂಲಕ ಗ್ರಾಮೀಣ ಹಾಗೂ ನಗರ ಭಾಗದ ಯುವಕರಲ್ಲಿ ಕ್ರೀಡಾಸಕ್ತಿ ಪ್ರೋತ್ಸಾಹಿಸುತ್ತಿದೆ ಎಂದು ತಿಳಿಸಿದರು. ಜೊತೆಗೆ ನಮ್ಮ ತಾಲೂಕು ಈ ಕ್ರೀಡೆಯ ಒಂದು ಹುಚ್ಚನ್ನ ಯಾವತ್ತಿಗೂ ಬೆಳೆಸ್ಕೊಂಡಿರೋ ಜನ ಆಗಿರೋದ್ರಿಂದ ಇನ್ಮೇಲೆ ಜನ ಸಂಜೆ ರಾತ್ರಿ ಮತ್ತು ನಾಳೆ ರಾತ್ರಿವರೆಗೂ ಈ ಗ್ರೌಂಡ್ ತುಂಬ ಹೋಗಿರುವಂಥ ಒಂದು ಚಿತ್ರಣವನ್ನು ನಾವು ನೋಡೋದಿದ್ದೀವಿ. ಈ ಒಂದು ನಮ್ಮ ತಿಪ್ಟೂರು ಸ್ಪೋರ್ಟ್ಸ್ ಕ್ಲಬ್ನವರು ಕೇವಲ ಯಾವುದೇ ಒಂದು ಆಟಕ್ಕೆ ನಾವು ಸೀಮಿತ ಆಗಿಲ್ಲ, ಪ್ರತಿ ಬಾರಿ ಬೇರೆ ಬೇರೆ ಆಟಗಳನ್ನು ಆಡ್ತಾ ನಮ್ಮ ಗ್ರಾಮಾಂತರ ಮತ್ತು ನಗರದಲ್ಲಿರ್ತಕ್ಕಂಥ ಕ್ರೀಡಾಪಟುಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಗರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ನವೀನ್ ಕುಮಾರ್ ಮಾತನಾಡಿ, ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಗ್ರಾಮೀಣ ಭಾಗದಲ್ಲಿ ಕ್ರೀಡಾಕೂಟಗಳನ್ನು ಆಯೋಜಿಸುವ ಮೂಲಕ ಯುವಕರನ್ನು ಕ್ರೀಡೆಗೆ ಪ್ರೋತ್ಸಾಹಿಸುತ್ತಿರುವುದು ಮತ್ತು ಅನೇಕ ಕ್ರೀಡಾಪಟುಗಳಿಗೆ ವೇದಿಕೆ ಒದಗಿಸುವುದು ಕ್ರೀಡೆ ಇನ್ನೂ ಅನೇಕರಿಗೆ ಮಾರ್ಗದರ್ಶನವಾಗಲಿ ಎಂದು ತಿಳಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.